हाय एल्ला विद्यार्थिगळिगू एजुकेट कर्नाटक चानलगे स्वागत तुंबा विद्यार्थिगळु केसीईटी कौन्सिलिंग मूलक इंजीनियरिंग सीट अन्नु पडेदुकोंडु कॉलेजिगे होगि क्लासेस अन्नु अटेंड आग्ता इर्तीरा नंतर तुंबा विद्यार्थिगळु इंजीनियरिंग विद्यार्थिगळिगे सिगुवंत स्कॉलरशिप्स एनिदावे अवुगळ बग्गे इन्फॉर्मेशन अन्नु नीडि अंत हेळिद्रु अदक्कोस्कर ई वीडियोन माड्ता इरोदु सरि ईग विषयवन्न तिळ्कोळ्ता होगोदाद्रे कर्नाटक राज्यदल्लि ई हिंदे अंद्रे ಕೆಲವು ವರ್ಷಗಳ ಹಿಂದೆ ಬೇರೆ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಅನ್ನು ಹಾಕೋದಿತ್ತು ಓಬಿಸಿ ವಿದ್ಯಾರ್ಥಿಗಳಿಗೆ ಇ ಪಾಸ್ ಅಂತ ಒಂದು ವೆಬ್ಸೈಟ್ ಇತ್ತು ಅದರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕ್ತಿದ್ರು ನಂತರ ಮೈನಾರಿಟಿ ವಿದ್ಯಾರ್ಥಿಗಳು ಬೇರೆ ಒಂದು ವೆಬ್ಸೈಟ್ ಇಂದ ಅಪ್ಲಿಕೇಶನ್ ಹಾಕ್ತಿದ್ರು ನಂತರ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಬೇರೆ ಒಂದು ವೆಬ್ಸೈಟ್ ಇಂದ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿರ್ತಿತ್ತು ಆದರೆ ಒಂದು ವರ್ಷದ ಹಿಂದೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಚೇಂಜಸ್ ಅನ್ನು ಮಾಡಿದ್ರು ಯಾವುದೇ ಕ್ಯಾಟಗರಿ ಆಗಿರಲಿ ವಿದ್ಯಾರ್ಥಿಗಳು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ssp.karnataka.gov.in ಈ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅಂತ ಸೊ ಓಬಿಸಿ ವಿದ್ಯಾರ್ಥಿಗಳಿದ್ದರೆ ಅವರು ನಂತರ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿದ್ದರೆ ಅವರು ಹಾಗೆ ಮೈನಾರಿಟಿ ವಿದ್ಯಾರ್ಥಿಗಳು ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳ ಬಳಿ ಅಂದರೆ ಅವ್ರ ಕ್ಯಾಟಗರಿ ಜನರಲ್ ಮೆರಿಟ್ ಆಗಿರುತ್ತೆ ಆದರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದ್ದರೆ ಅವರಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಅವರೂ ಕೂಡ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ ನಂತರ ಈಗ ಸದ್ಯದ ಮಟ್ಟಿಗೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ December 31, 2022 ಲಾಸ್ಟ್ ಡೇಟ್ ಆಗಿರುತ್ತೆ ಅದರ ಮೊದಲು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನು ಹಾಕಿ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಅದರ ನಂತರ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನು ಹಾಕಿ ನಂತರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ಕೂಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು ವೆಬ್ಸೈಟ್ ಅನ್ನು ಹೇಳ್ತಾ ಇದ್ದೀನಿ scholarships.gov.in ಅಂತ ನಂತರ ಇವಿಷ್ಟು ವಿಷಯಗಳಾಗಿತ್ತು ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಬೇರೆ ಒಂದು ಇನ್ಫಾರ್ಮೇಷನ್ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ